ನಮ್ಮ ಪಕ್ಷದವರು ಹಿರಿಯರು ಮೂರು ಸತಿ ಮಹಾನಗರ ಪಾಲಿಕೆ ಸದಸ್ಯರಾಗಿ ಕೆಲಸ ಮಾಡಿದಂಥ ಅಲ್ತಾಫ್ ಕಿತ್ತೂರು ಅವರು, ನಿನ್ನೆ ನಮ್ಮ ಎಐಸಿಸಿ ವರಿಷ್ಠರು ಎಲ್ಲರೂ ಶೆಟ್ಟರ್ ಸಾಹೇಬ್ರ ಜೊತೆ ಮಾತಾಡಿ ಆಮ್ಯಾಗ ಅಲ್ತಾಫ್ ಕಿತ್ತೂರು ಹೆಸರು ಬಂದಾಗ ಎಲ್ಲರೂ ಕೂಡಿ ಅಲ್ತಾಫ್ ಕಿತ್ತೂರು ಸಾಹೇಬ್ರಿಗೆ ಫೋನ್ ಮುಖಾಂತರ ಮಾಡಿ ಒಂದು ಮನವರಿಕೆಯನ್ನು ಮಾಡಿಕೊಂಡ್ರು. ಮತ್ತು ಇವತ್ತು ಬೆಳಗ್ಗೆ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಸಮಾನ ಡಿ ಕೆ ಶಿವಕುಮಾರ್ ಅವರು, ವಿರೋಧ ಪಕ್ಷ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ವೇಣುಗೋಪಾಲ್ಜಿ ಅವರು, ಅನೇಕರು ಇವರ ಜೊತೆ ಮಾತಾಡಿ ಮುಂದೆ ಬರೋ ದಿವಸದೊಳಗೆ ನಿಮ್ಮ ಒಳ್ಳೆಯ ಭವಿಷ್ಯದೆ ಪಕ್ಷ ಅಧಿಕಾರಕ್ಕೆ ಬರ್ತೈತೆ, ನೀವು ಅದಕ್ಕೆ ಕೈ ಜೋಡಿಸಿರಿ ಅಂತೇಳಿ ಅವ್ರು ರಿಕ್ವೆಸ್ಟ್ ಮಾಡಿದ ಮ್ಯಾಗ ಅಲ್ತಾಫ್ ಕಿತ್ತೂರು ಅವರು ಮನಸ್ಸಲ್ಲಿ ಇವತ್ತು ನಾಮಪತ್ರ ಹಿಂದೆ ಪಡ್ಕೊಂಡಿದ್ದಾರೆ. ಅಲ್ಲ, ಅಲ್ಪಸಂಖ್ಯಾತರಾತು ಜಾತ್ಯಾತಿ ಭವನ ಇದ್ದಂತ ಎಲ್ಲ ಒಕ್ಕಟ್ಟಾಕ್ಬೇಕಂತೇಳಿ ನಾನು ನಿಮ್ಮ ಮುಖಾಂತರ ಮನವಿ ಮಾಡ್ತೀನಿ. ಯಾಕಂದರೆ ಎಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರುವುದು ನೂರಕ್ಕೆ ನೂರ ಸತ್ಯ. ಮತ್ತು ನಮ್ಮ ಈ ಭಾಗದಲ್ಲಿ ಜಗದೀಶ್ ಶೆಟ್ಟರ್ ಅವ್ರಿಗೆ ಏನು ಅವಮಾನ ಆಗಿತ್ತು, ಜಗದೀಶ್ ಶೆಟ್ಟರ್ ಬಂದ ಮ್ಯಾಗ ಎಲ್ಲರೂ ಈಗ ಬೇರೆ ಬೇರೆ ಕಡೆ ನಾನು ನೋಡಿದ್ದೀನಿ, ಸಾಕಷ್ಟು ಯಾರು ಬಂದರೂ ವಿರೋಧ ಮಾಡ್ತಾರೆ. ಆ ಜಗದೀಶ್ ಶೆಟ್ಟರ್ಗೂ ಯಾರು ವಿರೋಧ ಮಾಡಿಲ್ಲ, ಅವ್ರಿಗೆ ಒಂದು ಭಾಳ ಅಭಿಮಾನದಿಂದ ಭಾಳ ಗೌರವದಿಂದ ನಾವು ಅವ್ರಿಗೆ ಸ್ವಾಗತ ಮಾಡಿ ಇವತ್ತೆಲ್ಲರೂ ಕಾಂಗ್ರೆಸ್ ಅವರು ಒಕ್ಕಟ್ಟಾಗಿ ಜಗದೀಶ್ ಶೆಟ್ಟರ್ ಗೆಲ್ಲಿಸಬೇಕಂತೇಳಿ ನಮ್ಮ ಒಂದು ಗುರಿ.